ಸ್ವಾಮಿ ಕೊರಗಜ್ಜ, ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ. ಹಾಗೆಯೇ ನೀವು ಇಷ್ಟಪಟ್ಟಂಥ ಆಹಾರ ಪ್ರೀತಿ ನಿಮಗೆ ಸಿಗಲಿ, ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಮತ್ತು ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಅಂತ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂತ, ನಿಮ್ಮ ಪ್ರೀತಿ ಮೊದಲಿನ ಥರ ಇಲ್ವಾ, ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ, ಅಥವಾ ನಿಮ್ಮ ಪ್ರೀತಿ ಮೊದಲಿನ ಥರ ಇಲ್ವಾ, ಯಾಕೆ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಅವ್ರು ನಿಮ್ಮ ಲೈಫಲ್ಲಿ ಪುನಃ ರಿಟರ್ನ್ ಬರ್ತಾರಾ, ನಿಮ್ಮ ಪ್ರೀತಿ ಮೊದಲಿನ ಥರ ಆಗುತ್ತಾ ಅಂತ ನೋಡುವ. ನೋಡಿ, ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಆಗಿರ್ಬೋದು, ನೋಡಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಕೆಲವರು ನಿಮ್ಮ ಜೀವನದಲ್ಲಿ ಬರಲು ತುಂಬ ಲೇಟ್ ಆಗುತ್ತೆ, ನೀವು ಅವರಿಂದ ದೂರ ಆಗಬೇಕು ಅಂತ ನಿಮಗೆ ಅನಿಸೋಕೆ ಶುರು ಆಗುತ್ತೆ. ಅಂದರೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಗುತ್ತೆ. ಆ ಟೈಮ್ನಲ್ಲಿ ಕೆಲವರು ಅಂದರೆ ತುಂಬ ನೀವು ಅದರಿಂದ ರಿಲೇಷನ್ಶಿಪ್ಪಿಂದ ನೋವು ಅನುಭವಿಸ್ತಾ ಇದ್ದೀರಾ, ಸೊ ಅದರಿಂದ ಮೂವ್ ಆನ್ ಆಗುವ ಅಂತ ನೀವು ಏನು ಮನಸ್ಸು ಮಾಡುವಾಗ ಆವಾಗ ಅವರು ಬರ್ತಾರೆ. ಅಂದರೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಕೆಲವರಿಗೆ, ಕೆಲವರಿಗೆ ಬೇಗ ರಿಟರ್ನ್ ಅವ್ರು ನಿಮ್ಮ ಜೀವನದಲ್ಲಿ ಬರ್ತಾರೆ. ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾರೆ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಕೆಲವರಿಗೆ ಅವರ ತಪ್ಪಿನ ಅರಿವಾಗ್ತಾ ಉಂಟು, ಅವ್ರು ನಿಮ್ಮಿಂದ ದೂರ ಆಗಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ. ನಿಮ್ಮ ವ್ಯಕ್ತಿಗೆ ತುಂಬ ನೋವಿದೆ, ಬೇಸರ ಇದೆ, ಏನು ಮಾಡಬೇಕು, ಯಾವ ನಿರ್ಧಾರ ತಗೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಆ ಕಾರಣದಿಂದಾಗಿ ಅವರು ನಿಮ್ಮ ಲೈಫ್ನಲ್ಲಿ ರಿಟರ್ನ್ ಬರಲಿಕ್ಕೆ, ಅಂದರೆ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಈ ಥರ್ಡ್ ಪಾರ್ಟಿ ಸಿಚುವೇಶನ್ ತಡೀತಾ ಉಂಟು. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದು ನಿಮ್ಮ ಹುಡುಗ ಅಥವಾ ಹುಡುಗಿಯ ಜೀವನದಲ್ಲಿ ಬೇರೆ ಯಾರಾದರೂ, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಏನೇ ಒಂದು ಘಟನೆಗಳಿರ್ಬೋದು, ಏನೋ ಒಂದು ಇಶ್ಯೂ ನಡೆದಿರಬಹುದು. ಸೊ ಥರ್ಡ್ ಪಾರ್ಟಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ವ್ಯಕ್ತಿಯೂ ಇರ್ಬೋದು, ಅಥವಾ ಸಮಯ ಸಂದರ್ಭ ಏನು ಉಂಟು ನೋಡಿ, ಅದು ಕೂಡ ಆಗಿರ್ಬೋದು. ಆ ಥರ್ಡ್ ಪಾರ್ಟಿ ತಡೆತಾ ಉಂಟು ನಿಮ್ಮನ್ನು ಬರಲಿಕ್ಕೆ. ಕೆಲವರ ಜೀವನದಲ್ಲಿ ಮೂರನೇ ವ್ಯಕ್ತಿ ಇದ್ದಾರೆ ನಿಮ್ಮ ಪ್ರೀತಿಯ ಮಧ್ಯದಲ್ಲಿ, ಅವರು ಬರಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಮವರನ್ನು. ಕೆಲವರಿಗೆ ಇಲ್ಲಿ ನಾನು ನೋಡಿ ಹೇಳಿದೆ ಅಲ್ಲ ಥರ್ಡ್ ಪಾರ್ಟಿ ಅಂದ ತಕ್ಷಣ, ಸೊ ವ್ಯಕ್ತಿ ಇರ್ಬೋದು ಅಥವಾ ಒಂದು ಏನೋ ಘಟನೆ ಇರ್ಬೋದು. ಕೆಲವರಿಗೆ ಬಿಸ್ನೆಸ್ನಲ್ಲಿ ಲಾಸ್ ಇರ್ಬೋದು, ಕರೆಕ್ಟಾಗಿ ಜಾಬ್ ಇಲ್ಲದೇ ಇರ್ಬೋದು, ಹಾಗಾಗಿ ನಿಮ್ಮನ್ನು ನಿಮ್ಮ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇರ್ಬೋದು, ನಿಮ್ಮಿಂದ ದೂರ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ. ನೋಡಿ, ಇದು ಜನರಲ್ ಆಗಿರುತ್ತೆ. ನಿಮಗೆ ನಿಮ್ಮ ವ್ಯಕ್ತಿಯ ಭಾವನೆ ಏನುಂಟು, ಅವರು ಹೇಗಿದ್ದಾರೆ ಇವಾಗ ಸ್ವಲ್ಪ ಆದರೂ ಗೊತ್ತಿರುತ್ತೆ. ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ಥರ್ಡ್ ಪಾರ್ಟಿ ಅಂದರೆ ಯಾರು ಅಂತ. ನಿಮಗೆ ಅವರು ಕಾಲ್ ಮೆಸೇಜ್ ಮಾಡ್ತಾರಾ ರಿಟರ್ನ್ ಅಂದರೆ ಖಂಡಿತವಾಗಿ ಮಾಡ್ತಾರೆ. ವಿದಿನ್ ಒನ್ ಮಂತಲ್ಲಿ ಕೆಲವರಿಗೆ ಕಾಲ್ ಮೆಸೇಜಸ್ ಮಾಡ್ತಾರೆ, ವೆಯ್ಟ್ ಮಾಡಿ. ಖಂಡಿತವಾಗಿಯೂ ಈ ಪ್ರೀತಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಕೆಲವರಿಗೆ ಅವರಿಗೆ ನಿಮ್ಮ ನೆನಪಾಗುತ್ತೆ, ಆದರೆ ಅವರಿಗೆ ಮಾತಿನಲ್ಲಿ ಏನೂ ಇರಲಿಕ್ಕೆ ಆಗ್ತಾಯಿಲ್ಲ, ಏನು ಡಿಸಿಷನ್ ತಗೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಅದೇ ಬಿಸ್ನೆಸ್ ಕೆರಿಯರ್, ಸೊ ಆ ಥರ ಅವರು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ, ತುಂಬ ಆಲೋಚನೆ ಮಾಡ್ತಾರೆ. ಸಡನ್ಲಿ ಆಗಿ ಅವರು ನಿಮಗೆ ಕಾಲ್ ಮೆಸೇಜಸ್ ಕೂಡ ಮಾಡಬಹುದು. ಕೆಲವರು ಅವರು ಯಾವ ಊರಲ್ಲಿದ್ದಾರೆ ಆ ಊರಿನಲ್ಲಿ ಇಲ್ಲದೇ ಇರಬಹುದು, ನಿಮ್ಮನ್ನು ಅವರು ಬ್ಲಾಕ್ ಮಾಡಿರಬಹುದು, ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ನೀವು ನೀವು ಬ್ಲಾಕ್ ಮಾಡಿದರೆ ಅವರನ್ನು ಅನ್ಬ್ಲಾಕ್ ಮಾಡಿ, ಅವರು ನಿಮಗೆ ಗೊತ್ತಾಗದೇ ಥರ ನಿಮ್ಮನ್ನು ವಾಚ್ ಮಾಡ್ತಾ ಇರ್ಬೋದು, ನೀವೇನು ಮಾಡ್ತಾ ಇದ್ದೀರಂತ. ಕೆಲವೊಂದ್ಸಲ ಅವರು ತಪ್ಪು ಮಾಡಿ ಹೋಗಿರ್ತಾರೆ, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ತಾರೆ, ಬಟ್ ಅವರಿಗೆ ಯಾವಾಗ ಅರ್ಥ ಆಗುತ್ತೆ, ಅವರಾಗಿ ನಿಮ್ಮನ್ನು ಅಂದರೆ ಸೀಕ್ರೆಟಾಗಿ ವಾಚ್ ಮಾಡ್ತಾರೆ, ನಿಮ್ಮನ್ನು ಅನ್ಬ್ಲಾಕ್ ಮಾಡಿರಬಹುದು. ನೋಡಿ, ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಜೊತೆ ಇದ್ದಾಗ ಅವರು ತುಂಬ ಹ್ಯಾಪಿಯಾಗಿ ಇದ್ದರು, ಅವರ ಜೀವನದಲ್ಲಿ ಒಂದು ಚೈತನ್ಯ ಅನ್ನೋದು ಇತ್ತು, ಅವರಿಗೆ ಏನಾದರೂ ಕೆಲಸ ಮಾಡಲಿಕ್ಕೆ. ಸೊ ತುಂಬ ಇಂಟ್ರೆಸ್ಟ್, ತುಂಬ ಜೋಶಲ್ಲಿ ಇದ್ದರು ನಿಮ್ಮ ವ್ಯಕ್ತಿ, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಬಟ್ ಇವಾಗ ಅವರ ಲೈಫು ಅಷ್ಟು ಚೆನ್ನಾಗಿಲ್ಲ, ಸೊ ಡಾರ್ಕ್ನೆಸ್ ಉಂಟು. ಏನು ಕೆಲಸ ಮಾಡಿದ್ರು ಅವರಿಗೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ.
ಕೆಲವೊಂದು ಸಲ ನಾವು ಜೀವನದಲ್ಲಿ ಅಂಧಕಾರದಲ್ಲಿರ್ತೇವೆ, ಆವಾಗ ಯಾವುದೇ ಒಂದು ಡಿಸಿಷನ್ ಕೂಡ ಕರೆಕ್ಟಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಕತ್ತಲಿನಲ್ಲಿದ್ದಾಗ ಏನಾದರೂ ಡಿಸಿಷನ್ ತಗೊಳ್ಳಿಕ್ಕಾಗುತ್ತಾ? ನಮಗೆ ಯಾವುದೇ ಒಂದು ದಾರಿಗಳು ಕಾಣಿಸಲ್ಲ. ಕತ್ತಲು ಅಂದರೆ ತುಂಬ ಕತ್ತಲಲ್ಲು, ಬೆಳಕೇ ಇರಲ್ಲ. ಸೊ ನಾವು ಯಾವ ಕಡೆ ಹೋಗಬೇಕು ಅಂತಲೂ ನಮಗೆ ಗೊತ್ತಾಗಲ್ಲ. ಸೊ ನಿಮ್ಮ ವ್ಯಕ್ತಿಗೆ ತಾಳ್ಪಾತ್ರೆ ಸಿಚುವೇಷನಿಂದ ಈ ಥರ ಆಗಿದೆ. ಕೆಲವರಿಗೆ ನೀವು ಅಂದ್ಕೊಳ್ತೀರಾ ನಮ್ಮ ವ್ಯಕ್ತಿ ತಾಳ್ಪಾತ್ರೆ ಜೊತೆ ಇದ್ದಾರೆ, ಚೆನ್ನಾಗಿ ಇದ್ದಾರೆ. ಸೊ ತಾಳ್ಪಾತ್ರೆ ಇಲ್ಲದವರು ಅಂದ್ಕೊಳ್ತಾರೆ, ಇಲ್ಲ ಅವರಿಗೆ ನನಗಿಂತ ಬಿಸ್ನೆಸ್ಸೇ ಮುಖ್ಯ ಆಯಿತು, ಅದೇ ಮುಖ್ಯ ಆಯಿತು, ಇದೇ ಮುಖ್ಯ ಆಯಿತು ಅಂತ. ಬಟ್ ಅವರು ಕೂಡ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನೊಂದ್ಕೊಂಡಿದ್ದಾರೆ. ಸೊ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಉಂಟು. ಅವರು ಅವರ ಪರಿಸ್ಥಿತಿಯನ್ನು ಹೇಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾವಾಗ ಅವರಿಗೆ ತಾಳ್ಪಾತ್ರೆ ಸಿಚುವೇಶನ್ ಏನಂತ ಗೊತ್ತಾಗುತ್ತೆ, ಅವರ ಮೈಂಡ್ ಸೆಟ್ ಏನು, ಅವರು ಏನಕ್ಕೋಸ್ಕರ ಅವರ ಲೈಫಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ, ಆವಾಗ ಖಂಡಿತವಾಗಿ ಅವರು ಅಲ್ಲಿಂದ ಮೂವ್ ಆನ್ ಆಗಿ ನೀವಿದ್ದಲ್ಲಿಗೆ ಬರ್ತಾರೆ. ಕೆಲವೊಂದು ಸಲ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ಬೇರೆಯವರ ಮಾತುಗಳನ್ನು ಜನಗಳು ಹೇಳ್ಬೋದು ಅವರಿಗೆ, ನಿಮ್ಮ ಹುಡುಗಿ ಹಾಗೆ, ನಿಮ್ಮ ಹುಡುಗ ಹಾಗೆ ಅಂತ. ಸೊ ಅದರಿಂದಲೂ ಕೆಲವೊಂದು ಸಲ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆಗಳು ಬಂದಿರಬಹುದು. ನೀವು ಅವರನ್ನು ನೆನೆತಾ ಕಣ್ಣೀರು ಹಾಕ್ತಾ ಇರಬಹುದು, ತುಂಬ ದುಃಖದಲ್ಲಿರಬಹುದು. ನೋಡಿ, ಕೆಲವೊಂದು ಸಲ ಏನಂದರೆ ನೀವು ಮಾತನಾಡಿದರೆ ಎಂಥದ್ದೇ ಸಮಸ್ಯೆ ಇದ್ರೂ ಇದರಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಬಟ್ ನೀವು ಮಾತನಾಡಲಿಕ್ಕೇ ಸಮಯ ಸಂದರ್ಭ ಬರ್ತಾ ಇಲ್ಲ. ತಾಳ್ಪಾತ್ರೆ ಸಿಚುವೇಶನ್ ಯಾರ ಲೈಫಲ್ಲಿ ಉಂಟು ನೋಡಿ, ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಿಡ್ತಾ ಇಲ್ಲ. ಸೊ ನೀವು ಎಲ್ಲಿ ಮಾತನಾಡಿದರೆ ನೀವು ಅವರ ಮೈಂಡನ್ನು ಚೇಂಜ್ ಮಾಡ್ತೀರಾ, ಪುನಃ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತ ಅವರು ನಿಮ್ಮ ಜೊತೆ, ಅವರು ಸ್ವಲ್ಪ ಕೂಡ ಅಂದರೆ ನಿಮ್ಮಿಂದ ಫುಲ್ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಮನಸ್ಸಿಗೆ ಬಂದಿರ್ಬೋದು, ಅವರು ಸರಿ ಇದ್ದಾರೆ, ಆದರೂ ತಾಳ್ಪಾತ್ರೆಯಿಂದಾಗಿ ಅವರು ತುಂಬ ನಿಮ್ಮ ಕಡೆ ಒಲವು ತೋರಿಸ್ತಾ ಇಲ್ಲ, ಅಂದರೆ ನಿಮ್ಮ ಕಡೆ ಬರಲಿಕ್ಕೇ ಅವರು ಚಾನ್ಸ್ ಕೊಡ್ತಾ ಇಲ್ಲ. ನೋಡಿ, ನೀವು ಕೂಡ ಕೆಲವು ವ್ಯಕ್ತಿಗಳಿಂದ ದೂರ ಇರಬೇಕು. ನೋಡಿ, ನಿಮ್ಮನ್ನು ಮತ್ತು ನಿಮ್ಮ ವ್ಯಕ್ತಿಯನ್ನು ಕೆಲವರು ಬೇಕಂತವೇ ದೂರ ಮಾಡ್ತಾರೆ, ಅಂದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದು, ಅವರೇನೋ ಒಂದು ಅವರ ಏನೋ ಒಂದು ತಪ್ಪು ಕಾಣಿದ್ರು, ತಪ್ಪು ಕಾಣಿಸಿಲ್ಲ ಅಂದ್ರೂ ಅದೊಂದು ದೊಡ್ಡ ಪರ್ವತದ ಥರ ಮಾಡಿ ಹೇಳ್ತಾರೆ. ಸೊ ಕೆಲವೊಂದು ಸಿಚುವೇಶನಲ್ಲಿ ಅಂದರೆ ಅದು ನಿಮ್ಮ ಮನಸ್ಸಿಗೆ ನೋವಾಗಿ ನೀವು ಅವರಿಂದ ದೂರ ಆಗಬೇಕು, ಆ ಥರ ಅವರು ಬಿಂಬಿಸ್ತಾರೆ. ಅದಕ್ಕೋಸ್ಕರ ಕೆಲವು ವ್ಯಕ್ತಿಗಳಿಂದ ಅಂತಹ ನೆಗೆಟಿವ್ ಆಗಿ ನಿಮ್ಮ ವ್ಯಕ್ತಿಯ ಬಗ್ಗೆ ಯಾರು ಹೇಳ್ತಾರೆ ನಿಮ್ಮ ಪ್ರೀತಿಯ ಬಗ್ಗೆ, ಸೊ ಅವರಿಂದ ಸ್ವಲ್ಪ ದೂರ ಇರಿ. ಏನಕ್ಕಂದರೆ ನೀವಿಲ್ಲಿ ನೋವು ಅನುಭವಿಸ್ತಾ ಇರೋದು ಆ ವ್ಯಕ್ತಿ ಅಲ್ಲ, ಅಥವಾ ಥರ್ಡ್ ಪಾರ್ಟಿ ಕೂಡ ಅಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ಪ್ರೀತಿ ಬೇಕಿದ್ದರೆ, ನೀವು ಪ್ರೀತಿಸಿದ ವ್ಯಕ್ತಿ ಬೇಕಿದ್ದರೆ, ಸೊ ನೀವು ಕೆಲವು ವ್ಯಕ್ತಿಗಳಿಂದ ಅವರ ಮಾತನ್ನು ಕೇಳಬಾರ್ದು, ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮತ್ತೆ ಇಲ್ಲಿ ಕೆಲವರ ಪ್ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಸೊ ವಶೀಕರಣ ಮಾಡಿದ್ದಾರೆ ನೀವಿಬ್ಬರು ದೂರ ಆಗಬೇಕು ಅಂತ. ಸೊ ಈ ವಶೀಕರಣ ಎಲ್ಲ ಉಂಟಾ, ಬ್ಲ್ಯಾಕ್ ಮ್ಯಾಜಿಕ್ ಉಂಟಾ ಅಂದರೆ ಖಂಡಿತವಾಗಿಯೂ ಅದೆಲ್ಲ ಉಂಟು. ಸೊ ಅದೆಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, 100% ಅದೆಲ್ಲ ಉಂಟು. ಸೊ ಆ ಥರ ನಿಮ್ಮಿಂದ ಅವರು ದೂರ ಮಾಡಿದ್ದಾರೆ. ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು, ಎಲ್ಲನೂ ಸರಿಯಾಗಬೇಕು ಅಂತ ತುಂಬ ಬಯಸ್ತಾರೆ, ಆದರೆ ಯಾವುದು ಕೂಡ ಆಗ್ತಾ ಇಲ್ಲ. ಅವರಿಗೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರೇ ಏನೇ ಒಂದು ಅದರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿಕ್ಕೂ ಆಗ್ತಾ ಇಲ್ಲ. ಅವರು ನಿಮ್ಮ ಜೊತೆ ಇದ್ದಾಗ ನೋಡಿ, ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಅವ್ರು ನಿಮ್ಮ ಜೊತೆ ಇದ್ದಾಗ ತುಂಬ ಖುಷಿಯಾಗಿದ್ರು, ತುಂಬ ಅಂದರೆ ಒಂದು ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ರು. ಮತ್ತು ಕೆಲವರು ಇಲ್ಲಿ ಹೇಗೆ ಅಂದರೆ ನೋಡಿ, ನಿಮ್ಮ ವ್ಯಕ್ತಿ ನೀವು ಮಾತನಾಡಬೇಕು ಅಂದ್ರೂ ಅವರು ರೆಡಿ ಇಲ್ಲ, ಯಾವುದೇ ಒಂದು ಆಲೋಚನೆ ಮಾಡಲ್ಲ, ನಿಮ್ಮ ಬಗ್ಗೆ ಟೈಮ್ ಕೊಡಲ್ಲ. ಅವರಿಗೆ ಯಾವುದು ಕೂಡ ಬೇಡ, ಮುಂಚಿನ ಥರ ನಿಮ್ಮ ವ್ಯಕ್ತಿ ಇಲ್ಲವೇ ಇಲ್ಲ ಇವಾಗ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಮನಸ್ಸಿಗೆ ಬೇಸರ ಪಟ್ಕೊಂಡು ರಾಂಗ್ ಡಿಸಿಷನ್ ತಗೊಳ್ಬೇಡಿ, ಸ್ವಲ್ಪ ಕೂಲಾಗಿರಿ, ಸರಿಯಾಗಿ ಆಲೋಚನೆ ಮಾಡಿ ಯಾವುದೇ ಒಂದು ಡಿಸಿಷನನ್ನು ತಗೊಳ್ಳಿ. ಇಲ್ಲಿ ಒಂದು ರೀಕನೆಕ್ಟ್ ಆಗುತ್ತೆ, ಮತ್ತು ನೀವು ಲೈಫಲ್ಲಿ ತುಂಬ ಖುಷಿಯಾಗಿರ್ತೀರ, ಚೆನ್ನಾಗಿರುವ ಲೈಫು ಲೀಡಿಂಗ್ ಮಾಡ್ತೀರ, ಒಂದು ನೀವು ಬಿಗಿನಿಂಗ್ ಅನ್ನೋದು ಕಾಣಿಸುತ್ತೆ ನಿಮ್ಮ ಲೈಫಲ್ಲಿ. ಯಾರೂ ಕಾಂಟ್ಯಾಕ್ಟಲ್ಲಿದ್ದೀರಾ ನೀವು? ಗುಡ್ ನ್ಯೂಸ್ ಅನ್ನೋದು ಅದೇ ನಾನು ಹೇಳಿದ ಪ್ರಕಾರ ವಿದಿನ್ 1 ಮಂತಲ್ಲಿ ಕಾಲ್ ಮೆಸೇಜಸ್ ಬರುತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಕ್ಯಾರ್, ನಿಮ್ಮನ್ನು ನೀವು ಸ್ವಲ್ಪ ಪ್ರೀತಿಸಿ ಖಂಡಿತವಾಗಿಯೂ ಎಲ್ಲನೂ ಸರಿಯಾಗುತ್ತೆ. ನೀವು ಬೇಸರ ಪಟ್ಕೊಳ್ಳೋದು, ಕಣ್ಣೀರು ಹಾಕೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ರಾಂಗ್ ರಾಂಗ್ ಅದನ್ನೇ ಆಲೋಚನೆ ಮಾಡೋದು, ಅದರಿಂದ ನೀವು ತುಂಬ ವೀಕ್ ಆಗ್ತೀರಾ. ಸೊ ಇಲ್ಲಿ ನೀವು ವೀಕ್ ಆಗಬಾರ್ದು. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ, ನಿಮಗೆ ನಿಮ್ಮ ಪ್ರೀತಿ ಬೇಕು ಅಂದರೆ, ನಿಮ್ಮ ವ್ಯಕ್ತಿ ಬೇಕು ಅಂದರೆ ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ನೀವು ಇಲ್ಲಿ ಪಾಸಿಟಿವ್ ಆಗಿರಬೇಕು, ಖುಷಿ ಖುಷಿಯಾಗಿರಬೇಕು. ಇಲ್ಲಿ ಮಾತುಕತೆ ನಡೆಸಿದ್ರೆ ಯಾವುದು ಕೂಡ ಕ್ಲಿಯರ್ ಆಗಲ್ಲ, ಏನಕ್ಕಂದರೆ ಇಲ್ಲಿ ತಾಳ್ಪಾತ್ರೆ ಸಿಚುವೇಶನ್ ಉಂಟು. ಸೊ ನಾನು ಆಗಲೇ ಹೇಳಿದಾಗೆ ತಾಳ್ಪಾತ್ರೆ ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ನೀವು ಮನಸಾರೆ ಮಾತನಾಡಬೇಕು ಅವರ ಜೊತೆ, ಆವಾಗ ಮಾತ್ರ ಅದು ಕ್ಲಿಯರ್ ಆಗುತ್ತೆ.
ಸರಿಯಾಗಿ ಆಲೋಚನೆ ಮಾಡಬೇಕು, ಒತ್ತಾಸೆ ಮಾತನಾಡೋದಲ್ಲ. ನೋಡಿ, ಇಲ್ಲಿ ನಿಮ್ಮ ವ್ಯಕ್ತಿಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅಥವಾ ಏನೋ ಒಂದು ಇಶ್ಯೂ ಪ್ರಾಬ್ಲಮ್ ಇದ್ರೂ, ಸೊ ಅವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ನೀವಿಲ್ಲಿ ವೆಯ್ಟ್ ಮಾಡಬೇಕು ಅಷ್ಟೇ. ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಉಂಟು, ಹಾಗೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ನೀವಿಬ್ಬರು ಪ್ರೀತಿ ಮಾಡ್ತಾ ಇರುವಾಗ ತುಂಬ ಹಚ್ಕೊಂಡಿದ್ದೀರಿ. ಅವರಿಗೆ ತಾಳ್ಪಾರ್ತಿ ಮಾತಿನ ಪ್ರಕಾರ ಇದ್ದಾರೆ. ಕೆಲವರ ವಿಷಯದಲ್ಲಿ ಅವರ ತಾಳಕ್ಕೆ ತಕ್ಕ ಹಾಗೆ ಹೆಜ್ಜಾಗ್ತಾ ಇದ್ದಾರೆ. ನಿಮಗೆ ಕೊಟ್ಟ ಮಾತು ಇರ್ಬೋದು, ಭಾಷೆ ಇರ್ಬೋದು, ಆನೆ ಪ್ರಮಾಣ ಇರ್ಬೋದು, ಅದಕ್ಕೆ ಅವರಿಗೆ ವ್ಯಾಲ್ಯೂ ಇಲ್ಲ. ಕೆಲವರಿಗೆ ಅಂದರೆ ಕೆಲವರು ಇಲ್ಲಿ ತಾಳ್ಪಾರ್ತಿ ಸಿಚುವೇಷನ್ನಲ್ಲಿ ಇದ್ದವರಿಗೆ ತುಂಬ ಅಂದರೆ ಅವರಿಗೆ ಏನೂ ಅರ್ಥ ಆಗ್ತಾ ಇಲ್ಲ, ಅವರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗ್ತಾ ಉಂಟು, ನಿಮ್ಮ ಜೊತೆ ಸಾರಿ ಅಂತ ಕೇಳಬೇಕು ಅಂತ ಇದ್ದಾರೆ, ನೀವು ಲೈಫು ಸ್ಟಾರ್ಟ್ ಮಾಡಬೇಕು ಅಂತಲೂ ಇದ್ದಾರೆ. ನೀವು ವೇಟ್ ಮಾಡಿ, ಸಡನ್ಲಿ ಆಗಿ ಏನೇ ಒಂದು ತಪ್ಪು ಡಿಸಿಷನ್ ತಗೊಳ್ಬೇಡಿ. ಅವರು ರಿಟರ್ನ್ ಬಂದರೆ ಅವರು ಸರಿಯಾಗಿ ಇದ್ದಾರಾ ಇಲ್ಲ, ಪುನಃ ರಿಟರ್ನ್ ನಿಮ್ಮ ಲೈಫಿಂದ ಹೋಗ್ತಾರಾ, ಸೊ ಆ ಥರ ಎಲ್ಲ ನೋಡಿಕೊಂಡು ಅವರನ್ನು ಇದು ಮಾಡಿ. ಬಟ್ ಅವರ ಮೇಲೆ ಅನುಮಾನ ಬರುವ ಥರ ನಡ್ಕೊಳ್ಬೇಡಿ. ಅವರು ನಿಮ್ಮಿಬ್ಬರ ಪ್ರೀತಿ ಆತ್ಮದಿಂದ ಕನೆಕ್ಟ್ ಆದಂಥದ್ದು. ಕೆಲವರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಉಂಟು. ಪ್ರೀತಿ ಜಾಸ್ತಿ ಇದ್ದಾಗ ಅಲ್ಲಿ ನೋವು ಕೂಡ ಇರುತ್ತೆ. ನೀವು ಅಂದ್ಕೊಳ್ತೀರಾ, ಯಾಕೆ ನನ್ನ ಪ್ರೀತಿಯಲ್ಲಿ ಈ ಥರ ಆಯಿತು, ನಾವು ಎಷ್ಟು ಖುಷಿಯಾಗಿದ್ವಿ, ಎಷ್ಟು ಚೆನ್ನಾಗಿದ್ದ ರಿಲೇಷನ್ಶಿಪ್ ಇದು, ಏನಕ್ಕೆ ಹಿಂಗಾಯಿತು ಅಂದರೆ, ನೋಡಿ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಹಾಗಾಗಿ ನೀವು ಇಬ್ಬರು ದೂರ ಆಗಲಿಕ್ಕೆ, ಜಗಳ ಆಗಲಿಕ್ಕೆ ಎಲ್ಲಕ್ಕೂ ಕಾರಣ ಇದೆ. ನೋಡಿ, ಅವರು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಬಯಸಿದ್ರೆ ಖಂಡಿತವಾಗಿ ಅವರಿಗೆ ಅವಕಾಶ ಕೊಡಿ, ಮಾತನಾಡಿ. ತಪ್ಪು ನಡೆದಿದೆ, ಅವ್ರು ನಿಮಗೆ ನೋವು ಕೊಟ್ಟಿದ್ದಾರೆ, ಆದರೆ ಇವಾಗ ಎಲ್ಲನೂ ಸರಿಯಾಗಬೇಕು. ನೀವು ಅಂದರೆ ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ. ಕೆಲವೊಂದು ಸಮಯ ಸಂದರ್ಭ ಎಲ್ಲವನ್ನು ಮರೆಸುತ್ತೆ, ನೋವು ಕೊಡುತ್ತೆ, ಗೊಂದಲವನ್ನು ಉಂಟು ಮಾಡುತ್ತೆ. ನೀವು ಅವ್ರ ಜೊತೆ ಮಾತನಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ವಿಷಯದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ, ಎಲ್ಲನೂ ಸರಿಯಾಗುತ್ತೆ, ನಿಮ್ಮ ಪ್ರೀತಿ ಸಕ್ಸಸ್ ಕಾಣುತ್ತೆ. ನಿಮ್ಮ ವ್ಯಕ್ತಿ ಕೂಡ ಏನವರು ನೋಡಿ, ಬಿಸ್ನೆಸ್ ರಿಲೇಟೆಡ್ ಕೆಲವು ಕೆರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಸೊ ಹಾಗೆ ಕೂಡ ಅವರು ದೂರ ಆಗಿರ್ಬೋದು. ಸೊ ಅದೆಲ್ಲವೂ ಸರಿಯಾಗುತ್ತೆ. ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರೀತಿಯ ಲೈಫಲ್ಲಿ, ನಿಮ್ಮ ಹುಡುಗ ಹುಡುಗಿಯ ಲೈಫಲ್ಲಿ ಏನೆಲ್ಲ ಅಡೆತಡೆಗಳಿತ್ತು, ಅಸ್ತಕಸ್ ಇತ್ತು, ಎಲ್ಲನೂ ಸರಿಯಾಗುತ್ತೆ. ನೋಡಿ, ನೀವಿಬ್ಬರು ಮನಸ್ಪಿಚ್ಚಿ ಮಾತನಾಡಬೇಕು ಒಬ್ಬರನ್ನೊಬ್ಬರು, ಅಂದರೆ ಏನಾಗ್ತಾ ಉಂಟು ಲೈಫಲ್ಲಿ ಅಂತ ತಿಳ್ಕೊಳ್ಬೇಕು. ಅಂದರೆ ಇಲ್ಲಿ ಸರಿಯಾಗಿ ಕಮ್ಯುನಿಕೇಷನ್ ಆಗದೆ ಯಾವುದು ಕೂಡ ಕ್ಲಿಯರ್ ಆಗಲ್ಲ. ಅವರು ನೋವು ಕೊಟ್ಟಿದ್ದಾರೆ, ಬೇಸರ ಮಾಡಿದ್ದಾರೆ, ಹೌದು, ಬಟ್ ಅವರಿಗೆ ಕೂಡ ನಿಮ್ಮ ಲೈಫಲ್ಲಿ ಬರಬೇಕು ರೀತಾನ. ಅವ್ರು ತಪ್ಪು ಮಾಡಿದ್ದು ಅವರಿಗೂ ಗೊತ್ತಾಗ್ತಾ ಉಂಟು. ನೋಡಿ, ಇಲ್ಲಿ ಕೆಲವರಿಗೆ ನೀವು ಮುಖ್ಯ ಆದರೆ ಕೆಲವು ನಿಮ್ಮ ವ್ಯಕ್ತಿಗಳಿಗೆ ಅವರ ತಾಳ್ಪಾರ್ತಿ ಮುಖ್ಯ. ಸೊ ಅವರು ಹಾಗೆ ಮಾಡಿದ್ದಾರೆ, ಅವರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅವರ ಪ್ರೀತಿ ರಿಟರ್ನ್ ಬರಲಿಕ್ಕೆ. ಮತ್ತು ಇಲ್ಲಿ ಒಂದು ಚೇಂಜಸ್ ಅನ್ನೋದು ಖಂಡಿತವಾಗಿ ನೋಡೇ ನೋಡ್ತೀರಾ. ಪಾಸಿಟಿವ್ ಆಗಿರಿ, ಅವರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಈ ಪ್ರೀತಿ ನನಗೆ ಬೇಕಿತ್ತಾ, ಬೇಡ್ವಾ, ಈ ಪ್ರೀತಿಯಲ್ಲಿ ಇಷ್ಟು ನೋವು ದುಃಖ, ಯಾಕೆ ನಾನು ತಪ್ಪು ಮಾಡಿದ್ನಾ, ಈ ಪ್ರೀತಿಯೇ ತಪ್ಪ, ಈ ಪ್ರೀತಿನೇ ಮೋಸನ. ಸೊ ಏನೇನು ಆಲೋಚನೆ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಆತ್ಮದಿಂದ ಕನೆಕ್ಟ್ ಆದಂತಹ ಪ್ರೀತಿ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋರು ಕಾಣೇ ಕಾಣಿಸುತ್ತೆ. ನೋಡಿ, ನೀವು ನಿಮ್ಮ ಹುಡುಗ ಅಥವಾ ಹುಡುಗಿ ಅವರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯಾಗಿದೆ. ನಿಮ್ಮ ಎಲ್ಲ ವಿಷಯದಲ್ಲೂ ಅದೃಷ್ಟ ಬಂದಿದೆ. ನಿಮ್ಮ ಲೈಫಲ್ಲಿ ನಿಮ್ಮ ಹುಡುಗ ಅಥವಾ ಹುಡುಗಿ ಬಂದ ನಂತರ ತುಂಬ ಚೇಂಜಸ್ ಆಗಿದೆ. ನಿಮ್ಮ ನೋವಿಗೆ ಇರಬಹುದು, ನಿಮ್ಮ ಒಂದು ಯಾವುದೇ ಒಂದು ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ, ಒಂದು ಸಂಬಂಧಗಳಿಗೆ ಪ್ರೀತಿಗೆ ಬೆಲೆ ಕೊಡ್ತಾರೆ. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ತುಂಬ ಕೇರ್ ತಗೊಳ್ತಾ ಇದ್ರು. ನೋಡಿ, ನಿಮಗೆ ನಿಮ್ಮ ವ್ಯಕ್ತಿ ತುಂಬ ಸಪೋರ್ಟಿವ್ ಆಗಿದ್ದರು. ಅವ್ರು ಬಂದ ನಂತರ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ನಿಮಗೆ ಸಪೋರ್ಟ್ ಜೊತೆ ಹೆಲ್ಪ್ ಕೂಡ ಮಾಡ್ತಾಯಿದ್ರು ಯಾವುದೇ ಒಂದು ವಿಷಯದಲ್ಲಿ. ಅಂದರೆ ಇಲ್ಲಿ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಇದು. ಕೆಲವರು ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ಸೊ ಖಂಡಿತವಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಅವರಿಗೆ ಕೂಡ ನಿಮಗೆ ಬೇಸರ ಕೊಟ್ಟಿದ್ದೇನೆ, ನೋವು ಕೊಟ್ಟಿದ್ದೇನೆ ಅಂತ ತುಂಬ ಅವ್ರು ಕೂಡ ಬೇಸರ ಪಟ್ಕೊಳ್ತಾ ಇದ್ದಾರೆ. ಕೆಲವರಿಗೆ ಅವರ ಸಿಚುವೇಶನ್ ಕರೆಕ್ಟ್ ಆಗದೆ ಅವರಿಗೆ ಏನೇ ಒಂದು ನಿರ್ಧಾರನೂ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ಅಂದ್ಕೊಳ್ಬೋದು ಕೆಲವರು ಇಲ್ಲಿ ನಮ್ಮ ವ್ಯಕ್ತಿ ನಮ್ಮನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಅಂತ. ಖಂಡಿತವಾಗಿ ಅವರು ನಿಮ್ಮನ್ನು, ನಿಮ್ಮ ಪ್ರೀತಿಯನ್ನು ಮರೆಯಲ್ಲ, ಮರೆಯುವಂತಹ ಪ್ರೀತಿ ಕೂಡ ಅಲ್ಲ.
ನಾನು ಹೇಳಿದ ಹಾಗೆ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಪ್ರೀತಿ, ಸೊ ಅದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಖಂಡಿತವಾಗಿಯೂ ಬಂದೇ ಬರುತ್ತೆ ನಿಮ್ಮ ಲೈಫಲ್ಲಿ. ತುಂಬ ದುಃಖ ಅನುಭವಿಸ್ತಾ ಇದ್ದೀರಾ, ಎಲ್ಲವನ್ನೂ ಆಗಿ ಫೀಲ್ ಮಾಡ್ಕೊಳ್ತೀರಾ, ತುಂಬ ಟೆನ್ಷನ್ ನೋಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿಗೆ ಮತ್ತು ನಿಮಗೆ ಒಂದು ಕ್ಲಾರಿಟಿ ಬೇಕು. ಇಲ್ಲಿ ಕೆಲವರಿಗೆ ಏನಂದರೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಕಮೆಂಟ್ಮೆಂಟ್ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನೀವಂದರೆ ತುಂಬ ಇಷ್ಟ ಡಿಸಿಷನನ್ನು ತಗೊಳ್ತಾರೆ, ಸೊ ಅವ್ರು ತಗೊಳ್ಳಿಲ್ಲ ಅಂದರೆ ನೀವು ತಗೊಳ್ಳಿ. ಒಂದು ಸ್ಟೆಪ್ ಮುಂದೆ ಹೋಗಿಬಿಟ್ಟು ಒಮ್ಮೆ ಅವರಿಗೆ ಕಾಲ್ ಮಾಡಿ ಮಾತನಾಡಲಿಕ್ಕೆ ಅವ್ರ ಜೊತೆ ಹೇಳಿ. ನೋಡಿ, ಈ ರಿಲೇಷನ್ಶಿಪ್ ಆತ್ಮದಿಂದ ಕನೆಕ್ಟ್ ಆದದ್ದು, ಹಾಗಾಗಿ ಅಷ್ಟು ಈಸಿಯಾಗಿ ರಿಲೇಷನ್ಶಿಪ್ ಎಂಡ್ ಆಗಲ್ಲ. ನೀವು ಕಾಲ್ ಮೆಸೇಜಸ್ ಮಾಡಿ, ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನೀವಿಲ್ಲದೆ. ಕೆಲವರಿಗೆ ಅವರ ಜೀವನ ಏನೂ ಇಲ್ಲ, ಶೂನ್ಯ ಅಂತ ಅನಿಸುತ್ತೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಏನಂದರೆ ಇಲ್ಲಿ ಅವ್ರು ನೋಡಿ ತಪ್ಪು ಮಾಡಿ ಮೋಸ ಮಾಡಿ ಹೋಗಿದ್ದಾರೆ, ಪುನಃ ನೀವು ಅವರನ್ನು ರಿಸೀವ್ ಮಾಡ್ತೀರಾ ಇಲ್ವಾ ಅಂತ ಅದು ಕೂಡ ಅನಿಸ್ತಾ ಉಂಟು ಮನಸ್ಸಿನಲ್ಲಿ. ಪ್ರೀತಿ ಮಾಡಿದಾಗ ಅವರು ಕೆ ಏನೂ ಅನಿಸಲಿಲ್ಲ, ಬಟ್ ನಿಮಗೆ ಮೋಸ ಮಾಡಿ ಹೋಗ್ತಾರೆ. ಸೊ ಆನಂತರ ಅವರಿಗೆ ಅರ್ಥ ಆಗುತ್ತೆ, ನಾನು ಯಾಕೆ ಮೋಸ ಮಾಡಿದೆ, ಇಂಥ ಹುಡುಗಿಗೆ ಅಥವಾ ಹುಡುಗನಿಗೆ ಮೋಸ ಮಾಡಿದೆ, ನಾನು ಇವಾಗ ಎಷ್ಟು ನೋವು ಅನುಭವಿಸ್ತಾ ಇದ್ದೇನೆ ಅಂತ. ಕೆಲವರಿಗೆ ಅವರು ಮಾಡಿದಂತಹ ನಿಮಗೆ ಮೋಸ ಇರ್ಬೋದು, ನೋವು ಇರ್ಬೋದು, ಅದರಿಂದ ಅವರಿಗೆ ಹೊರ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಮನಸ್ಥಿತಿಯಿಂದ ನಿಮಗೆ ಕಾಲ್ ಮಾಡಲಿಕ್ಕೂ ಅವರಿಗೆ ಆಗ್ತಾ ಇಲ್ಲ. ಪಾರ್ಟಿಯಿಂದ ಅವರು ಖಂಡಿತವಾಗಿ ದೂರ ಆಗ್ತಾರೆ, ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ. ನೀವೊಂದು ಕಾಲ್ ಮೆಸೇಜಸ್ ಮಾಡಿ ಅವರಿಗೆ ಸಮಾಧಾನ ಮಾಡಿ, ಖಂಡಿತವಾಗಿಯೂ ಅವರು ಕಮೆಂಟ್ಮೆಂಟ್ ಕೊಡ್ತಾರೆ. ಈ ಪ್ರೀತಿ ಅನ್ನೋದು ಲೈಫ್ ಲಾಂಗ್ ಶಾಶ್ವತವಾಗಿರುತ್ತೆ. ಎಷ್ಟೇ ಜಗಳ ಆದ್ರೂ, ಏನೇ ಒಂದು ಸಮಸ್ಯೆ ಬಂದ್ರೂ, ಏನೇ ಒಂದು ಇಶ್ಯೂ ನಡೆದ್ರೂ, ಅದು ಫೈನಲಿಯಾಗಿ ನಿಮ್ಮ ಪ್ರೀತಿ ಸಕ್ಸಸ್ ಕಾಣುತ್ತೆ. ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದು ನಿಮಗೆ ಕೂಡ ಗೊತ್ತಿರಬಹುದು. ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಸಲ ಈ ಥರ ಆಗಿರುತ್ತೆ ಜಗಳ ಎಲ್ಲ, ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿಷಯ. ಸೊ ಅದು ಯಾವತ್ತೂ ಅಷ್ಟು ದೊಡ್ಡದಾಗಿ ಅನಿಸಲ್ಲ. ಸೊ ಈ ಥರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ಈ ಥರ ಸಿಚುವೇಶನ್ ಆಗಿದೆ. ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ, ನೀವು ಪಾಸಿಟಿವ್ ಆಗಿರಬೇಕು. ನೋಡಿ, ನೀವು ಅಳುವುದು, ಕೂಗುವುದು, ದುಃಖ ಪಡುವುದು ಅಥವಾ ತುಂಬ ಹಿರಿಟೇಷನ್ ಮಾಡುವುದು, ಅವರಿಗೆ ಬ್ಲಾಕ್ ಆದ ನಂಬರ್ಗೆ ಪುನಃ ಪುನಃ ಕಾಲ್ ಮಾಡೋದು, ಬೇರೆ ನಂಬರಿಂದ ಕಾಲ್ ಮಾಡೋದು, ಆ ಥರ ಮಾಡಬೇಡಿ. ನೀವು ಕೂಲಾಗಿರಿ. ಸೊ ನೀವು ಒಂದು ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ ಬೇಕು. ಸೊ ಏನೇ ಒಂದು ಈ ಪ್ರೀತಿಯಲ್ಲಿ ಸಮಸ್ಯೆ ಬಂದರೂ ನಾನು ಧೈರ್ಯವಾಗಿ ಎದುರಿಸ್ತೇನೆ. ಸೊ ನಮ್ಮ ಹುಡುಗ ನಮ್ಮ ಹುಡುಗಿ ನನ್ನ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಸೊ ಆ ಥರ ನೀವು ಫೀಲ್ ಇಟ್ಕೊಳ್ಬೇಕಾಗುತ್ತೆ. ಮತ್ತು ನಿಮಗೋಸ್ಕರ ಅವರು ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಸೊ ಅದು ಥರ್ಡ್ ಪಾರ್ಟಿ ಇರ್ಬೋದು, ಬೇರೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ, ಸೊ ಅವರು ಧೈರ್ಯವಾಗಿ ಎದುರಿಸ್ತಾರೆ, ನಿಮ್ಮನ್ನೇ ಅವರು ಎದ್ದಿ ಎಂದು ಸೆಲೆಕ್ಟ್ ಮಾಡ್ತಾರೆ. ಅವರು ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಕಾಲ್ಗೋಸ್ಕರ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ತಪ್ಪು ಮಾಡಿರುವಾಗ ಅವರಿಗೆ ಅಂದರೆ ನಿಮಗೆ ಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರ ಮನಸ್ಸಿನಲ್ಲಿ ತುಂಬ ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು. ಸೊ ಒಂದು ನಾನು ತಪ್ಪು ಮಾಡಿದೆ, ನಾನು ಮೋಸ ಮಾಡಿದೆ ನಮ್ಮ ಹುಡುಗನಿಗೆ ಹುಡುಗಿಗೆ ಅಂತ. ಸೊ ಹಾಗಾಗಿ ನೀವೇ ಒಂದು ಕಾಲ್ ಮೆಸೇಜಸ್ ಮಾಡಿ, ಮತ್ತು ನೀವು ಪಾಸಿಟಿವ್ ಆಗಿರಿ. ತುಂಬ ಟೆನ್ಷನ್ ಮಾಡೋದು, ತುಂಬ ಅಲ್ಲೋದು ಅಲ್ಲ, ತುಂಬ ಆಲೋಚನೆ ಮಾಡಿ. ಆದರೆ ಯಾವ ರೀತಿ ಆಲೋಚನೆ ಮಾಡಬೇಕು, ಅದು ಪಾಸಿಟಿವ್ ಆಗಿರಬೇಕು. ನಿಮ್ಮ ಪ್ರೀತಿಯನ್ನು ಸಕ್ಸಸ್ ಮಾಡುವ ಕಡೆ ಇರಬೇಕು. ನೀವು ವೀಕ್ ಆಗೋದು, ನೀವು ಡೆಲ್ ಆಗೋದು, ನೀವು ನೊಂದ್ಕೊಳ್ಳೋದು ಆ ಥರ ಇರಬಾರ್ದು. ಖುಷಿ ಖುಷಿಯಾಗಿ ಇರುವ ಥರ ನೀವು ಸ್ಟೆಪ್ ತಗೊಳ್ಬೇಕಾಗುತ್ತೆ. ನೀವು ಇಲ್ಲಿ ಆಲೋಚನೆ ಮಾಡಿ ಬೇರೆ ರಾಂಗ್ ಡಿಸಿಷನ್ ತಗೊಳ್ಬೇಡಿ. ಅವರಿಗೂ ಅವರ ಫೀಲಿಂಗ್ಸನ್ನು ಹಂಚ್ಕೊಳ್ಳಿಕ್ಕೆ ನೀವು ಟೈಮ್ ಕೊಡಿ. ಅವರ ಮೈಂಡಲ್ಲಿ ಏನಾಗ್ತಾ ಉಂಟು, ಏನು ಅವ್ರ ಸಿಚುವೇಶನಲ್ಲಿದ್ದರು, ಯಾಕೋಸ್ಕರ ಈ ಥರ ಆಯಿತು ಅಂತ ನೀವು ಅವರ ಮಾತನ್ನು, ಅವ್ರು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವರಿಗೂ ಆವಾಗ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಸೊ ಅವರು ಮೋಸ ಮಾಡಿದ್ದು ನಿಮಗೆ. ಸೊ ನಿಮ್ಮನ್ನು ಏನೇ ಒಂದು ವಿಷಯನೂ ಹೇಳಿದೆ, ಕೆಲವರು ಇಲ್ಲಿ ನೋಡಿ ಏನೇ ಒಂದು ಕಾರಣವೇ ಇಲ್ಲದೆ ನಿಮ್ಮನ್ನು ದೂರ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಸೊ ಅದೆಲ್ಲಕ್ಕೂ ಅವರು ಉತ್ತರ ಕೊಡ್ತಾರೆ. ಸೊ ನೆಕ್ಸ್ಟ್ ಅವ್ರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅಂದರೆ ನೀವಿಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಯಾವಾಗಲೂ ಅಳ್ತಾನೆ ಇರುವುದಲ್ಲ ನಿಮ್ಮ ಪ್ರೀತಿ ಮಾಡಿದ ಹುಡುಗ ಅಥವಾ ಹುಡುಗಿಯನ್ನು ನೆನೆಸಿಬಿಟ್ಟು. ಸೊ ಅವ್ರು ನಿಮಗೋಸ್ಕರ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಈ ಪ್ರೀತಿ ಸಕ್ಸಸ್ ಆಗುತ್ತೆ, ಅದು ನಿಮ್ಮ ಕೈಯಲ್ಲಿ ಉಂಟು ಈ ಪ್ರೀತಿಯನ್ನು ಸಕ್ಸಸ್ ಮಾಡೋದು. ನೀವು ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ವೈಬ್ರೇಷನ್, ನೆಗೆಟಿವ್ ಎನರ್ಜಿ ನಿಮ್ಮ ಹುಡುಗ ಹುಡುಗಿಗೂ ಪಾಸ್ ಆಗುತ್ತೆ. ಸೊ ನೀವಿಲ್ಲಿ ಪಾಸಿಟಿವ್ ಎಷ್ಟು ನೋಡಿ, ನೀವಿಲ್ಲಿ ಖುಷಿಯಾಗಿರ್ತೀರ ಅಷ್ಟು ನಿಮ್ಮ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗುತ್ತೆ.
ನೆಗೆಟಿವ್ ಆಗಿ ಆಲೋಚನೆ ಮಾಡಿದಷ್ಟು ನೀವು ವೀಕ್ ಆದಷ್ಟು ಸೊ ಪ್ರೀತಿ ನೀವು ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರೋದು ಇನ್ನೂ ಕೂಡ ದೂರ ದೂರ ಆಗುತ್ತೆ ನೋಡಿ. ನೀವು ಅನ್ಕೊಳ್ತೀರಾ ನಾನು ಅಳ್ತಾ ಇದ್ದೇನೆ ಕೂಗ್ತಾ ಇದ್ದೇನೆ ಇದು ನಮ್ಮ ಹುಡುಗ ಹುಡುಗಿಗೆ ಗೊತ್ತಾಗುತ್ತೆ ನಾನು ಕಣ್ಣೀರು ಹಾಕೋದಂತ. ಸೊ ಅದು ಏನೂ ಆಗಲ್ಲ. ಬಟ್ ನೀವು ಯಾವಾಗ ಖುಷಿಯಾಗಿರ್ತೀರಾ, ನೀವು ಯಾವಾಗ ನಿಮ್ಮ ಕೆಲಸ ನೀವಾಯಿತು ಅಂತ ಹೇಳ್ತೀರಾ, ನನ್ನ ಪ್ರೀತಿ ನನ್ನ ಅಲ್ಲಿಗೆ ಬಂದೇ ಬರುತ್ತೆ ಅಂತ ನೀವು ಯಾವಾಗ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ. ಸೊ ಅಲ್ಲಿ ಒಂದು ವೈಬ್ರೇಷನ್, ದೈವಿಕ ಶಕ್ತಿ, ದೈವಿಕ ವೈಬ್ರೇಷನ್ ಅನ್ನೋದು, ದೈವಿಕ ಎನರ್ಜಿ ಅನ್ನೋದು ಫಾರ್ಮ್ ಆಗಿ ಅದು ನಿಮ್ಮ ಹುಡುಗ ಹುಡುಗಿಗೆ ತಲುಪುತ್ತೆ. ಸೊ ಅದು ಗೊತ್ತಾಗುತ್ತೆ ಅವರಿಗೆ ಕೂಡ. ಸೊ ನಿಮ್ಮ ಪ್ರೀತಿ ಮತ್ತೆ ನೆಕ್ಸ್ಟ್ ನೀವಿಬ್ರು ಒಂದಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನೋಡಿ ನಾನು ನಿಮ್ಗೆ ಏನು ಹೇಳಿದ್ದೇನೆ, ಸೊ ನಿಮ್ಮ ಪ್ರೀತಿಯ ಸಿಚುವೇಶನ್ ಏನುಂಟು, ಹೇಗೆ ಉಂಟು ನಿಮ್ಮ ಪ್ರೀತಿ, ನಿಮ್ಮ ವ್ಯಕ್ತಿಯಾಗಿದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ ಅವರ ಬಗ್ಗೆ. ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ. ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ. ಮತ್ತು ಒಂದೇ ಹೇಳ್ತೇನೆ, ನೀವು ಪಾಸಿಟಿವ್ ಆಗಿರಿ, ಖುಷಿ ಖುಷಿಯಾಗಿರಿ. ಖಂಡಿತವಾಗಿಯೂ ಲೇಟ್ ಆದ್ರೂ ನಿಮ್ಮ ಪ್ರೀತಿ ನಿಮಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಸೊ ಕೆಲವರಿಗೆ ವಿದಿನ್ 1 ಮಂತ್ಸಲ್ಲಿ ಕಾಲ್ ಮೆಸೇಜಸ್ ಬರುತ್ತೆ. ಖುಷಿಯಾಗಿರಿ, ನಿಮಗೆ ನಿಮ್ಮ ಪ್ರೀತಿ ಮರಳಿ ಸಿಕ್ಕಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.